हलो स्टूडेंट कस्टम ड्यूटी नल्ले 2016 क्वेश्चन पेपर ओके नमगे 14 मार्क्स क्वेश्चन इंपॉर्टेंट पॉइंट कंप्यूट द कस्टम ड्यूटी पेबल फ्रॉम द फॉलोइंग डाटा मशीनरी इंपोर्टेड फ्रॉम यूएसए $10,000 एक्सेसरीज कंपलसरीली सप्लाइड विद मशीन $2,000 एयर फ्लाइट $3,000 इंश्योरेंस $500 लोकल एजेंट्स कमीशन $5,000 एक्सचेंज रेट $US $1 इज इक्वल्स टू 60 रुपीज कस्टम्स ड्यूटी ऑन मशीन 10% कस्टम्स ड्यूटी ऑन एक्सेसरीज 20% सोशल वेलफेयर सेस इज अप्लीकेबल अंत आईजीएसटी इज आल्सो अप्लीकेबल नन क्वेश्चन ऐनपा अंतर कस्टम्स ड्यूटी मशीन मेले 10% अंत हेतारे कस्टम्स ड्यूटी अंड एक्सेसरीज 20% अंत नोडी मशीन जो एक्सेसरीज तर्सकोल्ता मेले 10% इन मेले 20% चार्ज मे आगोदी सो अदे नावे अंतर ना अंतर सीबीईसी ऐन अंतर यू कड़मे अंदर 10% कड़मे 20% कड़मे 10% कड़मे सो बेसिक कस्टम्स ड्यूटी ना मशीन मत एक्सेसरीज एरडर मेलू कूड़ा 10% चार्ज ओके एग्जामिनेशन क्वेश्चन बंदा मशीन एक्सेसरीज एरडू अंत मेले डिफरेंट डिफरेंट रेट ऑफ बीसीडी ना यू कड़मे अदन्ने तक ना क्यालकुलेट वि विल क्यालकुलेट असेसेबल वैल्यू फर्स्ट ओके फर्स्ट मशीनरी कॉस्ट ऑफ मशीनरी अंत नोड़ सी द कॉस्ट ऑफ मशीनरी अथवा यस कॉस्ट ऑफ मशीन इज $10,000 एक्सेसरीज $2,000 अंत हेळ्तारे हागाद्रे ओंदु डॉलर गे 60 रुपीस पर डॉलर अंत हेळ्तारे ಹಾಗಾದ್ರೆ ನಮಗೆ ಟೋಟಲ್ $12,000 ನ ನಾವು ಎಫ್ ಓ ಬಿ ಅಂತ ಕರೆಯೋಣ ಇದಕ್ಕೆ ವಿ ಶುಡ್ ಆಡ್ ಸರ್ಟನ್ ಎಕ್ಸ್ಪೆನ್ಸಸ್ ವಿಚ್ ಇಸ್ ನಾಟ್ ಇನ್ಕ್ಲೂಷನ್ಸ್ ಅಥವಾ ಎಕ್ಸ್ಪೆನ್ಸಸ್ ನಾಟ್ ಟು ಬಿ ಇನ್ಕ್ಲೂಡೆಡ್ ಅಂತ ಹೇಳೋಣ ಅದರಲ್ಲಿ ಮೊದಲನೆಯದು ಏರ್ ಫ್ರೈಟ್ ಅಂತ ಅವರೇ ಹೇಳಿದ್ದಾರೆ ನೋಡಿ ಏರ್ ಫ್ರೈಟ್ ಅಂತ ಹೇಳಿದ್ರೆ ನಾವು ಆಕ್ಚುಯಲ್ ಅಮೌಂಟ್ ಎಷ್ಟಿದೆ $3,000 ಇದೆ ಇದನ್ನ ನಾವು 20% ಆನ್ ಎಫ್ ಓ ಬಿ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಈ 12,000 ಮೇಲೆ 20% ಎಷ್ಟು ಬರುತ್ತೆ $2,400 ಬರುತ್ತೆ ಈಗ ಇವೆರಡರಲ್ಲಿ ಯಾವುದು ಕಡಿಮೆ ಬರುತ್ತೆ ವಿಚ್ ಎವರ್ ಈಸ್ ಲೋಯರ್ ಅದನ್ನೇ ನಾವು ಏನ್ ಬರೀಬೇಕು ಏರ್ ಫ್ಲೈಟ್ ಅಂತ ತಗೋಬೇಕಾಗುತ್ತೆ ಹಾಗೆ ಇನ್ಶೂರೆನ್ಸ್ ಅಂತ ಹೇಳಿ ಅವರೇ ಕೊಟ್ಟಿರೋದ್ರಿಂದ ನಾವು ಎಷ್ಟು ಆಕ್ಚುಯಲ್ ಅಮೌಂಟ್ ಕೊಟ್ಟಿದ್ದಾನೆ ಅಷ್ಟನ್ನು ಬರೀತೀವಿ $200 ಅಂತ ಹೇಳ್ತಾ ಇದ್ದಾನೆ ಸಾರಿ ಇನ್ಶೂರೆನ್ಸ್ $500 ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಲೋಕಲ್ ಏಜೆಂಟ್ಸ್ ಕಮಿಷನ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಲೋಕಲ್ ಏಜೆಂಟ್ಸ್ ಕಮಿಷನ್ ಇಲ್ಲಿ ಇಂಪೋರ್ಟರ್ ಕೊಟ್ಟಿದಾರ ಎಕ್ಸ್ಪೋರ್ಟರ್ ಕೊಟ್ಟಿದಾರ ಗೊತ್ತಿಲ್ಲ ಎಕ್ಸ್ಪೋರ್ಟರ್ ಅಂದ್ರೆ ಯಾರು ಅಮೆರಿಕಾನಲ್ಲಿ ಇರ್ತಕ್ಕಂಥವ್ ಕೊಟ್ಟಿದಾನ ಇಂಪೋರ್ಟರ್ ಇಂಡಿಯಾನಲ್ಲಿ ಇರ್ತಕ್ಕಂಥವ್ ಕೊಟ್ಟಿದಾನ ಅದೇನು ಕೊಟ್ಟಿಲ್ಲ ಅಂದ್ರೆ ನಾವು ಒಂದು ಅಸಂಪ್ಷನ್ ಬರಬೇಕು ಅದು ಎಕ್ಸ್ಪೋರ್ಟರ್ ಅಂದ್ರೆ ಅಮೆರಿಕಾದಿಂದ ತರಿಸ್ಕೊಂಡು ಮ್ಯಾನುಫ್ಯಾಕ್ಚರರೇ ಕೊಟ್ಟಿದ್ದಾನೆ ಅಂತೇಳಿ ಇದು ಇಂಡಿಯನ್ ರುಪೀಸ್ ಅಲ್ಲಿ ಕೊಟ್ಟಿರೋದ್ರಿಂದ 5,000 ರುಪೀಸ್ ಅಂತೇಳಿ ಇಂಡಿಯನ್ ರುಪೀಸ್ ಅಲ್ಲಿ ಹಾಕೊಂಡಿದ್ದೀವಿ ಇನ್ನೇನು ಇಲ್ಲ ಈಗ ನಾವೇನಪ್ಪ ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು ಎಷ್ಟೆಷ್ಟು ಬರುತ್ತೆ ಅಂತ ಹೇಳಿ ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ $12,000 ಇಂಟು 60 ರುಪೀಸ್ ಮಾಡಿದ್ರೆ ನನಗೆ 7,20,000 ಬರುತ್ತೆ ಹಾಗೆ 2,400 ಇಂಟು 60 ರುಪೀಸ್ ಮಾಡಿದ್ರೆ 1,44,000 ಬರ್ತಾ ಇದೆ ಐದಾರ್ಲ 30,000 ಓಕೆನಾ ನೋಡಿ 500 ಇಂಟು 60 30,000 ಈಗ ನಾವು ಬರುವಂತದನ್ನ ಸಿಐಎಫ್ ವ್ಯಾಲ್ಯೂ ಅಂತ ಹೇಳ್ತೀವಿ ಇದಕ್ಕೆ ಹ್ಯಾಂಡ್ಲಿಂಗ್ ಚಾರ್ಜಸ್ ನಾಟ್ ಅಪ್ಲಿಕಬಲ್ ಅಂತ ಬರೀಬೇಕಾಗುತ್ತೆ ಯಾಕೆ ಅಂದ್ರೆ ಇದು ತೆಗೆದು ಬಿಸಾಕಿದ್ದಾರೆ ಹ್ಯಾಂಡ್ಲಿಂಗ್ ಚಾರ್ಜಸ್ ನ ಈಗ ಎಷ್ಟು ಬರುತ್ತೆ ಟೋಟಲ್ ಅಂದ್ರೆ
ಐದು ನಾಲ್ಕು ಒಂಬತ್ತು ಏಳು ಎರಡು ಒಂಬತ್ತು ಎಂಟು 8,99,000 ಅಲ್ಲಿಗೆ ಅಸೆಸಬಲ್ ವ್ಯಾಲ್ಯೂ ಎಷ್ಟು ಬಂತು ನಮಗೆ 8,99,000 ಬಂತು ಈಗ ಈ 8,99,000 ಮೇಲೆ ನಾವು ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ 10% ಮಾಡಿದ್ರೆ 89,900 ಬರುತ್ತೆ ಓಕೆನಾ ಹಾಗೆ ಸೋಷಿಯಲ್ ವೆಲ್ಫೇರ್ ಸೆಸ್ 89,900 ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ 8,990 ರುಪೀಸ್ ಬರುತ್ತೆ ಈಗ ಸಬ್ ಟೋಟಲ್ಗೆ ವ್ಯಾಲ್ಯೂ ಟೋಟಲ್ ಮಾಡಿದ್ರೆ 9,97,890 ರುಪೀಸ್ ಬರ್ತಾ ಇದೆ ಇದರ ಮೇಲೆ 9,97,890 ರುಪೀಸ್ ಮೇಲೆ 18% IGST ಮಾಡಿದ್ರೆ 1,79,890 ರುಪೀಸ್ ಬರುತ್ತೆ ಸೊ 1,79,620 ರುಪೀಸ್ ಬರುತ್ತೆ ಈಗ ನಾವು ವ್ಯಾಲ್ಯೂನ ಟೋಟಲ್ ಮಾಡಕ್ ಹೋಗ್ಬೇಡಿ ಈ 1,79,620 ರುಪೀಸ್ ಅನ್ನ ಡ್ಯೂಟಿನಲ್ಲಿ ಹಾಕಿ ಹಾಕಿದ್ರೆ ಎಷ್ಟು ಬರುತ್ತೆ 11, 10, 19, 25, 11, 19, 28, 9, 17, 1 carries, 2 ಸೊ ಟೋಟಲ್ 2,78,510 ರುಪೀಸ್ ಅಷ್ಟು ಡ್ಯೂಟಿ ಪೇಯಬಲ್ ಬರ್ತಾ ಇದೆ ಓಕೆನಾ ಇಷ್ಟು ಕಾಪಿ ಮಾಡಿ